ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತನಮ್ಮ. ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ವಿಜಯಪುರ ನಗರದಲ್ಲಿರುವ ಐತಿಹಾಸಿಕ ಸ್ಥಳವಾದ ತಾಜ್ಪೌಡಿ ಅಭಿವೃದ್ಧಿ ಮಾಡಲು TCS ಸಂಸ್ಥೆ ಮತ್ತು ಇನ್ನಿತರ ಬೇರೆ ಬೇರೆ ಸಂಸ್ಥೆಗಳಿಂದ CSR ಫಂಡ್ನಲ್ಲಿ ತಾಜ್ಪೌಡಿ ಅಭಿವೃದ್ಧಿ ಮಾಡುವ ಸಲುವಾಗಿ ಇಂದು ಪಾಲಿಕೆ ಆಯುಕ್ತ ಮೆಕ್ಕಳಕಿ ಹಾಗೂ ಮುಖಂಡ ಅಬ್ದುಲ್ ರಜಾಕ್ ಹೋರ್ತಿ ನೇತೃತ್ವದಲ್ಲಿ ಬೆಳಂಬೆಳಗ್ಗೆ ತೆರವು ಕಾರ್ಯಾಚರಣೆ ಮಾಡಲಾಯಿತು. ನಮ್ಗೆ ಒಂದೇ ರಿಕ್ವೆಸ್ಟ್ ಏನು ಸರ್, ನೀವು ಸಂಜೀತನ ನಮ್ಗೆ ಟೈಮ್ ಕೊಡ್ರಿ. ನಾವು ಮಳೆ ಅದ ಅಲ್ಲಾಗಿ ನಾವು ಎಲ್ಲಿ ಹೊರಗೆ ಮಕ್ಕಳ ಬೇರೆ ಅದು ಆಗಿದೆ. ನಾನು ಮುಂಜಾನೆ 6 ಗಂಟೆಗೆ ಫೋನ್ ಚಾಲು ಮಾಡ. ನಾನು ಅದಕ್ಕೆ ಈಗ ನಮ್ಮ ಹೃದಯ ಸತ್ತಾನಲ್ಲಿ ಬಿಟ್ಟು ಬಂದಿದ್ದೆ. ಇಂಪಾರ್ಟೆಂಟ್ ನಮಗೆ ಎಲ್ಲರೂ ತಪ್ಪು ನಮ್ಮ ಪ್ರಕಾರ ಮಾಡಿಬಿಡ್ತಾರೆ. ಒಂದು ಅವ್ರು ಕರೆಂಟ್ ಇಲ್ಲ ಅಂದ ತಕ್ಷಣ ಇಮ್ಮಿಡಿಯ ಕರೆಂಟ್ ಅಡಿ ಮಾಡ್ತೀವಿ ಸರ್. ಅದೇನಾದ್ರೆ ನಾನು ಫಿಟ್ಟಿಂಗ್ ಎಲ್ಲ ಮಾಡ್ತೀವಿ, ಲೈಟ್ ಅಷ್ಟು ಎಲ್ಲ ಹಾಕ್ತೀವಿ, ಕನೆಕ್ಷನ್ ಕೊಡಬೇಕು, ಕನೆಕ್ಷನ್ ಕೊಡ್ತಾ ಕಸ್ಟಮರ್ ಕಳಿಸ್ತೀವಿ, ಕನೆಕ್ಷನ್ ಕ್ಲಿಯರ್ ಆಗ್ತದೆ ಸರ್. ಆಮೇಲೆ ಅವ್ರು ವಾಟರ್ ಟ್ಯಾಂಕ್ ಅವ್ರು ಕಳಿಸ್ಕೊಟ್ಟು ಅವ್ರ ಮೇಲೆ ಬೇರೆಯವ್ರಿಗೆ ವಾಟರ್ ಸಪ್ಲೈ ಅದೇ ಸರ್, ವಾಟರ್ ಸಪ್ಲೈ ಮಾಡಿದ್ರೆ ಹೇಳಿದ್ರು. ಇವ್ರು ಸಪ್ರೇಟಾಗಿ ಇವ್ರು ಸ್ಪೆಷಲ್ ಆಗಿ ಇವನ್ನು ಹೊಡ್ಕೋತೀವಿ ಒಂದು ಜವಾಬ್ದಾರಿ. ಎರಡನೇದು ಅವ್ರು ಈಗ ಸಜ್ಜನ್ ಸಪೋಸ್ ಆದರೆ ನಾವು ಯಾರೋ ಅವ್ರು ಪೂರ ಕಸ್ಟಮರ್ ಏನು ಮಾಡಲ್ಲ ಸರ್. ಅವ್ರು ಏನೋ ಸಾಮಾನು ತಗೋಬೇಕಲ್ಲ, ನಮ್ಮ ಅವ್ರು ಸಹಕಾರ ಮಾಡಿ ನಮ್ಮ ಗಾಡಿ ಕೊಟ್ಟು ಅವ್ರು ಕಳ್ಸ್ಕೊಡ್ತಾ ಇದ್ವಿ. ಈಗ ನಿಮ್ಮ ಗಾಡಿ ಕೊಡಿ ಸರ್, ಅವ್ರ ತಪ್ಪು ಪೂರ ಕ್ಲಿಯರ್ ಆದ ಬಂದ್ಬಿಟ್ಟು ನಾವು ಜಿಸ್ಬೇಕು ಅಂತ. ಯಾಕಂದ್ರೆ ಶಾಮ್ಗೂ 7 ಬಜೆ ತಕ್ಕ ತುಂಬ ಕ್ಯಾ ಸಾಮಾನ್ ಹೇ ತುಂಬ ನಿಕಾಲೋ ಕಡೆ ನೀವು ಕಂಪ್ಲೀಟ್ ಕ್ಲಿಯರ್ ಮಾಡಿ ನಮ್ಗೆ. ಹೌದು, ಜೆ ಸಿ ಬಿ ಹಾಕಿ ಜೆ ಸಿ ಬಿ ಪತ್ರೆ ಅವ್ರು ಎಲ್ಲರೂ ನಮ್ಮ ಇಚ್ಛಾಲಿಂದ ಅವ್ರಿಗೆ ತಕ್ಕೊಳ್ಳೋ ಹ್ಯಾಂಡಿಕ್ಯಾಪ್ ಇದ್ದಾರೆ. ಹಾಂ
ನಾವು ಬರಬೇಕಲ್ಲ ಚಾನಲ್ ಹಾಕಿ ನಮ್ಮ ಮಕ್ಕಳ ಹೋಗ್ತೀನಿ
ಇಲ್ಲಿ ಖಾಲಿ ಮಾಡಿ ಹಳ್ಳಿ ಮಾತಾಡ್ತೀರಿ ನಿಮ್ಮಲ್ಲಿ ಹಾಕ್ಬಿಟ್ಟಿದ್ದೀನಿ ಸರ್ ಪ್ಲೀಸ್ ನಿಮ್ಗೆ 4 ಗಂಟೆ ತನಕ ನಾ ಖಾಲಿ ಮಾಡ್ಲಿಕ್ಕಂದ್ರೆ ಬರ್ರಿ ಸರ್ ಬರ್ರಿ ಬರ್ರಿ ಕಡೆ ಬರ್ರಿ 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 ಏನು ಡ್ಯಾಮೇಜ್ ಆಗಲ್ಲ ಬರ್ರಿ ಡಬಲ್ ಆಗಿ ಸರ್ ಸೈಜ್ ಮಾತ್ರ ಡಬಲ್ ಆಗಿದಾವೆ ಡಬಲ್ ತೊಗೊಂಡಿದ್ದೀವಿ ಚೆಕ್ ಮಾಡ್ಕೊಡ್ರಿ ಟ್ರಾನ್ಸ್ಫರ್
ಕಾರ ಇವತ್ತು ಏನು ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಐತಿಹಾಸಿಕ ನಗರ ಇದೆ, ಈ ಐತಿಹಾಸಿಕ ಎಲ್ಲ ಮಾನ್ಯುಮೆಂಟ್ಸ್ಗಳಲ್ಲಿ ಏನು ತಾಜ್ ಗೋಡ್ ಅಂತಕ್ಕೊಂದು ಏನು ಅದು ಸಹಿತ ಒಂದು ಭಾಳ ಪ್ರಸಿದ್ಧವಾದ ಸ್ಥಳ, ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಇವತ್ತು ಏನು TCS ಸಂಸ್ಥೆ ಮತ್ತು ಇನ್ನಿತರ ಬೇರೆ ಬೇರೆ ಸಂಸ್ಥೆಗಳಿಂದ CSR ಫಂಡಲ್ಲಿ ಈ ತಾಜ್ ಗೋಡನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ಸುಕತೆಯಿಂದೆಲ್ಲ ಕಾಮಗಾರಿ ಕೈಗೊಳ್ಳಿಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಆ ಒಂದು ನಿಮಿತ್ತವಾಗಿ ಏನು ತಾಜ್ ಬೋರ್ಡ್ ಸರೌಂಡಿಂಗ್ ಇರತಕ್ಕಂಥ ಏನು ಎನ್ಕ್ರೋಚ್ಮೆಂಟ್ ಇದೆ ಇವತ್ತು ಎಲ್ಲ ಎನ್ಕ್ರೋಚ್ಮೆಂಟ್ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ವಿ. ಜೊತೆಗೆ ಇಲ್ಲಿ ಸುಮಾರು ಜನ ಒಂದು 17 ಜನ ಇವತ್ತೇನು ಅಲ್ಲಿ ವಾಸ ಇದ್ದರು, ಅವ್ರಿಗೂ ಸಹಿತ ಸ್ಲಮ್ ಬೋರ್ಡಿಂದ ಬೇರೆ ಕಡೆ ಮನೆಯನ್ನು ಕೊಟ್ಟು ಅವ್ರು ಸ್ಥಳಾಂತರ ಮಾಡಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ವಿ. ಏನು ಜೊತೆಗೆ ಏನು ಅತಿಕ್ರಮ ಇಲ್ಲ ಅದನ್ನು ಸಹಿತ ಅತಿಕ್ರಮ ತೆರವುಗೊಳಿಸಿ ಈ ಒಂದು ತಾಜ್ ಬೋರ್ಡ್ ಅಭಿವೃದ್ಧಿಗಾಗಿ ನಾವು ಕ್ರಮ ಕೈಗೊಳ್ತಾ ಇದ್ವಿ. ಬೆಳಗ್ಗೆ ಮಹಾನಗರ ಪಾಲಿಕೆಯಿಂದ ತಾಜ್ ಬೋರ್ಡ್ ಏರಿಯಾದ ಏನು ಅತಿಕ್ರಮ ಆಗಿದ್ದು ತೆರವುಗೊಳಿಸುವ ಸಲುವಾಗಿ ಇವತ್ತು ಎಲ್ಲ ನಮ್ಮ ಕಾರ್ಪೊರೇಷನ್ನಿಂದ ಕಮಿಷನರು ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ಬಂದಿದ್ದರು. ಮಳೆ ದಿವಸ ಇರೋದರಿಂದ ಕಮಿಷನರ್ ಬಳಿ ನಾವು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಏನಪ್ಪ ಅಂದ್ರೆ ಅವರಿಗೆಲ್ಲ ಇನ್ನೂ ಹಕ್ಕುಪತ್ರ ಕೊಟ್ಟಿಲ್ಲ, ಇವಾಗ ಸಂಜೆತನ ಟೈಮ್ ಕೊಡ್ರಿ, ಸಂಜೆತನ ಟೈಮ್ ಕೊಟ್ಟಿಸಿ ಅವರಿಗೆಲ್ಲ ಹಕ್ಕುಪತ್ರನೂ ಕೊಟ್ಟಿಸಿ ಅವರಿಗೆ ನೀರು ಮತ್ತು ಲೈಟಿನ ವ್ಯವಸ್ಥೆ ಮಾಡಿ ಅವರಿಗೆಲ್ಲ ಶಿಫ್ಟಿಂಗ್ ಮಾಡಿಸಿ ನಾಳೆ ಮುಂಜಾನೆಯಿಂದ ಅದು ತೆರವುಗೊಳಿಸಿದ್ರೆ ಇನ್ನೂ ತೊಂದರೆ ಬರುವುದಿಲ್ಲ. ಯಾಕಂದ್ರೆ ಮಾನವೀಯತೆ ದೃಷ್ಟಿಯಿಂದ ಇವತ್ತು ನಾವು ಮಳೆ ಬರ್ತಾ ಇದೆ, ಆ ಮಳೆಯಿಂದ ಸಣ್ಣ ಸಣ್ಣ ಮಕ್ಕಳದಾವು, ಅವರು ತಗೊಂಡು ಒಮ್ಮೆ ನಾವು ತೆಗೆದು ಬಿಟ್ಟು ಅಂದ್ರೆ ಅಲ್ಲಿ ಮನೆ ಇರಲಾರ್ದ ಅವರಿಗೆ ತೆಗೆದು ಕೊಟ್ಟು ಅಂದ್ರೆ ತಪ್ಪಾಗ್ತೈತೆ ಅನ್ನೋದು ಒಂದು ನಮ್ಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದ್ದರಿಂದ ನಾವು ಹೇಳಿದ ತಕ್ಷಣವೇ ಕಮಿಷನರ್ ಕೂಡ ಅವರಿಗೆ ನಾಷ್ಟದ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಆ ಬಡ ಭಕ್ತರಿಗೆ ನಾವು ಅಲ್ಲಿ ಯೋಗಾಪುರ್ನಲ್ಲಿ ಸುಮಾರು 22 ಮಂದಿಗೆ ಶಿಫ್ಟಿಂಗ್ ಮಾಡೋಕ್ಕತ್ತಿವಲ್ಲೇ ಆ ಶಿಫ್ಟಿಂಗ್ ಮಾಡಿಸಿ ಇವತ್ತು ಸಂಜೆತನ 5 ತನಕ ಅವ್ರಿಗೆ ಕರೆಂಟು ಮತ್ತು ನೀರಿನ ವ್ಯವಸ್ಥೆ ಮಾಡಿ ಅವ್ರಿಗೆ ಶಿಫ್ಟಿಂಗ್ ಮಾಡಿ ನಾಳೆ ಬೆಳಗ್ಗೆ ಇವೆಲ್ಲ ಖುಲ್ಲ ಮಾಡ್ತೀವಿ. ಯಾಕಂದ್ರೆ ಐತಿಹಾಸಿಕ ತಾಜ್ ಬೋರ್ಡ್ ಇರೋದ್ರಿಂದ ಹೆರಿಟೇಜ್ನಲ್ಲಿ ಭಾಳ ಬ್ಯೂಟಿಫಿಕೇಶನ್ ಮಾಡುವುದಂತ ಇದು ಒಂದು ಕೆಲಸ ಅದ. ಇದು ಎಲ್ಲ ಸುತ್ತಮುತ್ತಿನ ಏರಿಯಾದ ಅತಿಕ್ರಮ ಆಗಿತ್ತು ಎಲ್ಲ ತೆರವುಗೊಳಿಸಿ ಪೂರ ಬ್ಯೂಟಿಫಿಕೇಶನ್ ಮಾಡ್ಕೇಸಿ ಇದು ಬಿಜಾಪುರ್ನಾಗ ಒಂದು ಇತಿಹಾಸವನ್ನು ಮಾಡ್ಕೇಸಿ ಇದು ಮಾಡಿಕೊಡ್ಬೇಕು. ಜನರು ಎಲ್ಲ ವೀಕ್ಷಣೆ ಮಾಡೋಕ್ಕೆ ಬಂದಾಗ ಅದನ್ನು ನೋಡಬೇಕಾಗಿದೆ. ಆದ್ದರಿಂದ ಅದೇ ರೀತಿ ನಾವೇನು ಶಿವಾಜಿ ಸರ್ಕಲ್ ಮತ್ತು ಗೌರಿ ವೈನ್ ಶಾಪ್ ಮಧ್ಯದಲ್ಲಿ ಇರುವಂಥ ಕೋಟಿಗೋಡಿ ಪಕ್ಕದಲ್ಲಿನೂ ಕೂಡ ಅಲ್ಲಿ ಒಂದು ಗಾರ್ಡನ್ ಟೈಪ್ ಮಾಡಿ ಅದು ಪೂರ ಒಂದು ಬ್ಯೂಟಿಫಿಕೇಶನ್ ಮಾಡಿ ಬಿಜಾಪುರ್ನಾಗ ಅದು ತೋರಿಸ್ಕೊಡ್ತೀವಿ. ನಿನ್ನೆ ತಾನೇ ನಾವು DC ಅವರು ಕಮಿಷನರ್ ನಾವು ಕೂಡ ಅದನ್ನು ಕೂಡ ಮಾತಾಡಿದ್ದು. ಇನ್ನು ಕೆಲವೇ ದಿವಸನಾಗ ಅದನ್ನು ಕೆಲಸ ನಾವು ಪ್ರಾರಂಭ ಮಾಡ್ತು. ಬಿಜಾಪುರ್ನಲ್ಲಿ ಆ ಏನು ಬ್ಯೂಟಿಫಿಕೇಶನ್ ಮಾಡಬೇಕಾಗಿತ್ತು ಅದು ನಾವು ಜನ ಮಾಡೋಣ ಅಂತ ಗೊತ್ತಾಗ್ತೈತಿ. ಇನ್ನು ಮಾಡೋದಕ್ಕೆ ಭಾಳಷ್ಟು ಕೆಲವೊಂದು ಇದು ಅದು 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 ಅದಕ್ಕೆ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅದು ಏನು ಪ್ಲಾನ್ ಪ್ರಕಾರ ನಾವು ಮಾಡಿದ್ವು ಅಂದ್ರೆ ಎಷ್ಟು ಇದು ಆಗ್ತೈತಿ. ಆ ಶಿವಾಜಿ ಸರ್ಕಲ್ ಬಲ್ಲಿ ಬಂದ್ರಕ್ಕ ಅಲ್ಲಿ ಹೋಲಾಕ ಸಣ್ಣ ಮಕ್ಕಳಿಗೆ ಫುಡ್ ಕೋರ್ಟ್ ಆಗಲಿ ಹಿರಿಯರಿಗೆ ಕುಂಡಲದ ವ್ಯವಸ್ಥೆ ಆಗಲಿ ಅಲ್ಲಿ ಎಲ್ಲ ಗಬ್ಬು ವಾಸನೆ ಬರ್ತಾ ಇದೆ, ಅದು ತೆಗೆದು ಎಲ್ಲ ನಾವು ಸ್ವಚ್ಛ ಮಾಡಿ ಅಲ್ಲಿ ಗಾರ್ಡನ್ ಟೈಪ್ ಮಾಡಿಬಿಟ್ಟು ಇವತ್ತು ಇದು ಮಾಡತ್ತು. ಇವತ್ತೆಲ್ಲ ಮಂದಿ ಸುಮಾರು 20-22 ಮಂದಿ ಅವರು ಒಪ್ಪಿಕೊಂಡಿದ್ದಾರೆ. ನಾವು ತಕ್ಕೊಂಡು 5 ತನಕ ನಾವು ತೆಗಿತೀವಿ ಸರ್, ನಮ್ಗೆ 5 ತನಕ ಟೈಮ್ ಕೊಡ್ರಿ ಅಂದ್ರೆ ಅವ್ರಿಗೆ 5 ತನಕ ಇವತ್ತು ಟೈಮ್ ಕೊಟ್ಟಿಸಿ ಅವ್ರಿಗೆ ನಾಳೆ ಬೆಳಗ್ಗೆ ನಾವು ಮುಂಜಾನೆ ಅವ್ರು ತಕ್ಕೊಂಡ್ರು ನಾವು ತೆಗಿತೀವಿ, ಲಿಕ್ಕರ್ನು ತೆಗಿತೀವಿ, ಒಟ್ಟು ತೆಗಿತೀವಿ ತೆಗೆದು ಪಕ್ಕ ಅದ. ಅದಕ್ಕೆ ಅವರಿಗೆಲ್ಲ ಬೇರೆ ಮನೆ ಶಿಫ್ಟ್ ಮಾಡಿಸಲಾಗಿ ಇವತ್ತು ಬೆಳಗ್ಗೆ ನಮ್ಮೆಲ್ಲ ಟೀಮ್ ಬಂದೈತಿ, ಅವರು ಕೋಆಪ್ರೇಟ್ ಮಾಡ್ಯಾರ. ನಾನು ಅಧಿಕಾರಿಗಳಿಗೆ ಧನ್ಯವಾದ ಹೇಳ್ತೀನಿ, ನಮ್ಮ ಕಮಿಷನರ್ಗೂ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಈಗ ನಾವು ಹೇಳಿದ ತಕ್ಷಣ ಅವ್ರಿಗೆ ಎಲ್ಲ ಮನೆಗೆ ನಾಷ್ಟ ಪಾಷ್ಟ ಇದ್ದಿಲ್ಲ, ಎಲ್ಲ ನಾಷ್ಟ ಪಾಷ್ಟನೂ ನಮ್ಮ ಕಾರ್ಪೊರೇಷನ್ ತರಸ್ಕೇಸಿ ಅವ್ರು ಊಟದ ವ್ಯವಸ್ಥೆನೂ ಕೂಡ ನಾವು ಮಾಡ್ತಾ ಇದ್ವು. ಆಗ ನಮ್ಮ ಕಮಿಷನರ್ ಸಾಹೇಬ್ ಮಾತಿಗೆ ನಮ್ಮ ಮಾತು ಹೇಳ ನಮ್ಮ ಇದು ಮಾಡ್ಕೇಸಿ ಇವತ್ತು 5 ತನಕ ನಾವು ಟೈಮ್ ಕೊಟ್ಟಾರ ಅವ್ರಿಗೆ ಧನ್ಯವಾದ ಹೇಳ್ತಾ ಬಂದು ನಮ್ಮಲ್ಲಿ ಎಲ್ಲ ಏನು 22 ಮನೆ ಇದ್ರು ಅವ್ರಿಗೂ ನಾನು ಮನವಿ ಮಾಡ್ತೀನಿ. ನಾವು ಯಾವುದೇ ತೊಂದರೆ ಗಿಡ ಆಗಬೇಡ್ರಿ, ನಿಮ್ಮ ಹಕ್ಕು ಪತ್ರ ನಿಮ್ಗಲ್ಲಿ ಮನೆ ವ್ಯವಸ್ಥೆ ಅದು ಎಲ್ಲ ನಾವು ಮಾಡಿಕೊಡ್ತು. ನಾವು ಏನೋ ಇದ್ದರೆ ಸರ್ ನೀವು 5 ತನಕ ಬಡ ಬಡ ತಗೊಂಡ್ಕೇಸಿ ನಮ್ಮ ಕಾರ್ಪೊರೇಷನ್ ಕೂಡ ಸಹಕಾರ ಮಾಡ್ಬೇಕು ತಮ್ಮಲ್ಲಿನೂ ಕೂಡ ನಾನು ಮನವಿ ಮಾಡ್ಕೊಡ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.